ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಉಮನಾಬಾದ್ ವಿಧಾನಸಭಾ ಕ್ಷೇತ್ರ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನಿಂದ ಸಿಟಿಂಗ್ ಎಂಎಲ್ಎ ಸೊ ಅವರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ನಿಂದ ರಾಜಶೇಖರ್ ಪಾಟೀಲ್ ಬಿಜೆಪಿಯಿಂದ ಸಿದ್ದು ಪಾಟೀಲ್ ಟಿಕೆಟ್ ಕೇಳ್ತಿದ್ದಾರೆ ರಾಜಶೇಖರ್ ಪಾಟೀಲ್ ಸಹೋದರನ ಮಗ ಆಮೇಲೆ ರಾಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅವರು ಇವರು ನೋಡಬೇಕು ಅದಲ್ಲ ರಾಜಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ರಾಜಶೇಖರ್ ಪಾಟೀಲ್ ಸಹೋದರನ ಪುತ್ರ ಅಷ್ಟೇ ಕಾಂಗ್ರೆಸ್ ಇಂದ ರಾಜಶೇಖರ್ ಪಾಟೀಲ್ ಬಹಳ ಬಾರಿ ದೀರ್ಘಕಾಲ ಗೆದ್ದವರು ಮಿನಿಸ್ಟ್ರು ಆಮೇಲೆ ಜೆಡಿಎಸ್ ಇಂದ ಸಿಎಂ ಇಬ್ರಾಹಿಂ ಮಗ ಸಿಎಂ ಫಯಾಜ್ ಇಲ್ಲಿ ಮ್ಯಾಟ್ರ್ ಏನಪ್ಪ ಅಂತಂದ್ರೆ ಇದು ಕಾಂಗ್ರೆಸ್ ನ ಭದ್ರಕೋಟೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆಗ್ಬೇಕು ಅಂತ ಒಂದು ಸ್ಕೀಮ್ ಇದೆ ರಾಜೇಶ್ವರ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಂಡೂ ರೆಡ್ಡಿ ಯಾರು ಬಸವ ಕಲ್ಯಾಣ ಆ ಗುಂಡೂ ರೆಡ್ಡಿ ಇದೇ ರಾಜಶೇಖರ್ ಪಾಟೀಲ್ ರಿಲೇಟಿವ್ ನ ಸೋಲ್ಸಿದ್ರು ಸೋಲ್ಸೆ ಜಿಲ್ಲಾ ಪಂಚಾಯತ್ ಆಯ್ಕೆ ಜಿಲ್ಲಾ ಪಂಚಾಯತಿಯಲ್ಲಿ ರಾಜಶೇಖರ್ ಪಾಟೀಲ್ ಸ್ಟ್ರಾಂಗ್ ಇರಬಹುದು ಫ್ಯಾಮಿಲಿ ಅವ್ರನ್ನ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಅಲ್ಲಿ ರಾಜಶೇಖರ್ ಪಾಟೀಲ್ ಫ್ಯಾಮಿಲಿ ಅವ್ರನ್ನ ಸೋಲ್ಸಿ ಗೆದ್ದಿದ್ದು ಗುಂಡೂರೆಡ್ಡಿಗೆ ಬಸವ ಕಲ್ಯಾಣದಲ್ಲಿ ಟಿಕೆಟ್ ಕೊಟ್ಟಿದೆ ಬಿಜೆಪಿಗೆ ಇಲ್ಲಿ ಉಮನಾಬಾದ್ ಅಲ್ಲಿ ಸಿದ್ದು ಪಾಟೀಲ್ ಅನುಕೂಲ ಆಗುತ್ತೆ ಅಂದ್ರೆ ಆ ಜನ ನಮ್ ಗುಂಡೂರೆಡ್ಡಿಗೆ ಟಿಕೆಟ್ ಕೊಟ್ಟಲ್ಲ ಅಂತ ಒಂದ್ ಸ್ವಲ್ಪ ಇದ್ ಮಾಡ್ತಾರೆ ವರ್ಕೌಟ್ ಆಗತ್ತೆ ಅಂತ ಇದೆ ಹಾಗೆ ಬಿಡ್ತು ಅಂತೇನಿಲ್ಲ ಅಲ್ಲಿ ಗುಂಡೂ ರೆಡ್ಡಿಗೆ ಬಸವ ಕಲ್ಯಾಣದಲ್ಲಿ ಟಿಕೆಟ್ ಕೊಟ್ಟ ಮೇಲೆ ಇಲ್ಲಿ ಈಕ್ವೇಶನ್ ಚೇಂಜ್ ಆಗ್ಬೋದು ಅಂದ್ರೆ ಅವ್ರು ಟಿಕೆಟ್ ಕೊಡ್ಬೇಕಲ್ಲೇ ಬಸವ ಕಲ್ಯಾಣದಲ್ಲಿ ಗುಂಡೂ ರೆಡ್ಡಿ ಟಿಕೆಟ್ ಕೊಟ್ಟು ಇಲ್ಲಿ ಅವರು ಫ್ಯಾಕ್ಟ್ ವರ್ಕೌಟ್ ಆದ್ರೆ ಬಿಜೆಪಿ ಪಾಸಿಟಿವ್ ಆಗುತ್ತೆ ಇಲ್ಲಿ ಸಿಎಂ ಫಯಾಜ್ ಎಷ್ಟು ಮತಗಳನ್ನ ಪಡಿತಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಸೊ ಸದ್ಯಕ್ಕೆ ಇನ್ನು ಯಾವ್ದು ಕ್ಲಾರಿಟಿ ಇಲ್ವಲ್ಲ ಈ ರಾಜ್ಯಾದ್ಯಂತ ಕುಮಾರಸ್ವಾಮಿ ಅವ್ರನ್ನ ಸಿಎಂ ಮಾಡೇ ಮಾಡ್ತೀನಿ ಅಂತ ಸಿಎಂ ಇಬ್ರಾಹಿಮು ಬದಾಮಿಯಲ್ಲಿ ಸಿದ್ದರಾಮಯ್ಯ ಗೆಲ್ಸಿದ್ ನಾನೇ ಅಂತಾರೆ ಮಗನ್ ಗೆಲ್ಸ್ತಾರ ಸಿಎಂ ಇಬ್ರಾಹಿಂ ಸ್ಟ್ರಾಂಗ್ ಅಂತ ತಗೊಳ್ಳಿಲ್ಲ ಸಿಎಂ ಇಬ್ರಾಹಿಂ ಕತೆ ಗೊತ್ತಿರ ಗೊತ್ತಾ ನಿಮ್ಗೆ ಹೇಳಿ ಏನಂತ ಹಿಂದೆ ದೇವೇಗೌಡರು ಇತ್ತಲ್ಲ ಮಿನಿಸ್ಟರ್ ಆಗವ್ರೆ ಸಿದ್ದರಾಮಯ್ಯ ಅವನ ಪರಮಾಪ್ತ ಅಂತ ಹೋದ್ರು ಸಿದ್ದರಾಮಣ್ಣ ಆ ಸಿದ್ದರಾಮಣ್ಣ ಭದ್ರಾವತಿಲಿ ಸಂಗಮೇಶ್ನಿಗೆ ಮಿಸ್ ಮಾಡಿ ಇಬ್ರಾಹಿಂ ಕೊಟ್ರು 3ನೇ ಪ್ಲೇಸ್ ಸಿದ್ದರಾಮಯ್ಯ ಇಬ್ರಾಹಿಂ ಗೆಲ್ಲಿಸ್ತೀವಿ ಅಲ್ಲ ಅಧಿಕಾರ ಇಬ್ರಾಹಿಂಗೆ ಗೆಲ್ಲ ಕೆಪಾಸಿಟಿ ಇಲ್ಲ ಅವ್ರೇನ್ ಗೆಲ್ಸ್ತಾರೆ ಹಾಗಾದ್ರೆ ಮಗನ್ನ ಚಾರ್ಜ್ ಮಾಡಿಸ್ಬೋದಾ ಉಳಿಸ್ಬೋದಾ ಅವರ ಅಪ್ಪನ ಭವಿಷ್ಯ ಹೇಳಿದೆ ಮಗುನ್ ಈಗಲ್ ಗೊತ್ತಾಯ್ತು ನೋಡೋಣ ಹಾಗಾದ್ರೆ ಗೊತ್ತಾಗತ್ತೆ ಸೊ ಸದ್ಯಕ್ಕೆ ಉಮನಾಬಾದ್ನಲ್ಲಿ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ